Kajal. I am from Chikodi. I completed BCom in 2016 and I joined here. ನನಗೆ ಹೇಳೋದಿತ್ತಂದ್ರೆ ನನಗೆ ಕಾನ್ಫಿಡೆನ್ಸ್ ಇಲ್ಲಾಗಿತ್ತು, ಮೊದಲ ಸ್ಟೇಜ್ ಕವರೇಜು ಇಲ್ಲಾಗಿತ್ತು. ಕೌಟಿಲ್ಯವರೆಗೂ ಬಂದೆ, ನನಗೂ ಕಾನ್ಫಿಡೆನ್ಸ್ ಸಿಕ್ಕಿತ್ತು. ಮೊದಲು ವಿಚಾರ ಮಾಡ್ತಿದ್ದೆ ನಾನು, ನನ್ನ ಕಡೆಯಿಂದ ಆಗಲ್ಲ, ಜಾಬ್ ಮಾಡೋದಾಗಲ್ಲ, ಹೋಗೋಕ್ಕಾಗಲ್ಲ ಎಲ್ಲೂ. ಬಟ್ ಅವು ದೇಶಪಾಂಡೆ ಫೌಂಡೇಶನ್ ಅವರು ಬಂದು ಅಲ್ಲಿ ಅವ್ರದ್ದು ಬಗ್ಗೆ ಹೇಳಿದರು, ಹೆಂಗಿದೆ, ಏನೇನು ಮಾಡ್ಬೋದು ಅಂತ ಹೇಳಿದ್ರು. 2016 ಒಳಗೆ ನಾನು ದೇಶಪಾಂಡೆ ಕೌಟಿಲ್ಯ ಫೆಲೋಶಿಪ್ ಕಂಪ್ಲೀಟ್ ಮಾಡಿದ್ದೆ. ಟೈಮಿಂಗ್ ಸೈನ್ಸ್ ಕಲಿತು, ಮತ್ತು ಪ್ರಾಪರ್ ಇಂಗ್ಲೀಷ್ದಾಗ ಮಾತಾಡೋಕೆ ಕಲಿತು ಬೇರೆಯವ್ರ ಮುಂದೆ. ಕೌಟಿಲ್ಯ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅಂದ್ರೆ ಏನು ಮಾಡ್ಬೋದಂತ ಇದಿಲ್ಲಾಗಿತ್ತು. ಮಾಡಬೇಕಂತ ಆಸೆ ಇತ್ತು, ಬಟ್ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲಾಗಿತ್ತು. ಬಟ್ ಕೌಟಿಲ್ಯ ಫೆಲೋಶಿಪ್ದಾಗ ಬಂದು ಒಳಗೆ ತಿಳಿತು ಹೆಂಗೆ ಹೋಗಬೇಕು ಮುಂದೆ. ಅವರು ಕವರೇಜ್ ಮಾಡಿದರು ಹೆಂಗೆ ಎಲ್ಲ ಮೇಂಟೈನ್ ಮಾಡಬೇಕು, ಹೊರಗೆ ಓದ್ಬೊಳಕ್ಕೆ ಹೆಂಗೆ ಮಾತಾಡಬೇಕು, ಪ್ರೋತ್ಸಾಹ ಹೆಚ್ಚು ಮಾಡ್ತಾರೆ ಇಲ್ಲಿ, ಹೆಂಗೆ ಮಾಡಬೇಕು ಅಂತ ಪ್ರಾಪರ್ ಕಲಿತಾರು. ಸೊ ಅಲ್ಲವಾಗ ನಾನು ಈಗ ಜಸ್ಟ್ 16,000 ಪೇಮೆಂಟ್ ಸಿಗ್ತಿದೆ. ನಂದು ಡ್ರೀಮ್ ಅಂದ್ರೆ ಸಕ್ಸಸ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿವಿಂಗ್ ಟು ದಿಸ್ ಆಪರ್ಚುನಿಟಿ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ದೇಶಪಾಂಡೆ ಫೌಂಡೇಶನ್ ಕೌಟಿಲ್ಯ.